ನೋಡಿ, ಕಾಂಗ್ರೆಸ್ ಪಕ್ಷ ಫಸ್ಟ್ ನಮ್ಮ ಗ್ರಾಮ ಪಂಚಾಯತಿಲಿ ಯಾರು ಚುನಾವಣೆಯಲ್ಲಿ ಓಸತಿ ಗೆದ್ದಿದ್ದಾರೆ, ಪಕ್ಷ ಭೇದ ಮರೆತು ಚುನಾವಣೆಗಳು ನಡೆದಿದೆ. ಆ ಚುನಾವಣೆಯಲ್ಲಿ ಯಾರು ಈಗಾಗಲೇ ಸದಸ್ಯರಿದ್ದಾರೆ, ಏನು ಕಾನೂನಲ್ಲಿ 6 ತಿಂಗಳು ಅವಕಾಶ ಇದೆ, ಏಕೆಂದರೆ ಎಲೆಕ್ಷನ್ ಏನು ಮಾಡ್ತಾ ಇಲ್ಲ, ಅವ್ರನ್ನೆಲ್ಲ ಮುಂದುವರ್ಸೋದು ಯಾವುದೇ ಪಾರ್ಟಿ ಇರಲಿ, ಅವ್ರನ್ನೆಲ್ಲ ಮುಂದುವರ್ಸೋಂಥ ಕೆಲಸ ಮಾಡಬೇಕು ನಂಬರ್ 1. ಎರಡನೇ ವಿಚಾರ ಏನು, ಮೋದಿಯವರು ರೂಪಾಯಿ ಅನೌನ್ಸ್ ಮಾಡಿದ್ದಾರೆ, ಬಹಳ ಸಂತೋಷ. ಆದರೆ 1610 ಕೋಟಿ ರೂಪಾಯಿ ಹಿಂದೆ ಅನೌನ್ಸ್ಮೆಂಟ್ ಮಾಡಿದ್ರು. ನೀವು ಯಾರಿಗಾರು ಒಬ್ರಿಗೆ ತಲುಪಿದೇನಾರು ಹೇಳಿದ್ದೀರಾ? ಒಬ್ಬಂಗೆ ಏನಾದ್ರು ಒಂದು ಸಣ್ಣ ಪ್ಯಾಕೇಜಲ್ಲಿ 1600 ಕೋಟಿಲಿ ಇಲ್ಲಿವರೆಗೂ ತಲುಪಿದ್ದನ್ನ ನಾನು ಕೇಳಿಲ್ಲ, ನನಗೆ ಗೊತ್ತಾಗಿಲ್ಲ. ಕೆಲವ್ರಿಗೆ 1000 2000 ಕೆಲವ್ರ ಅಕೌಂಟ್ಗೆ ಹೋಗಿರೋದೊಂದು ಬಿಟ್ಟರೆ ಯಾವುದೂ ಸಹಾಯ ಆಗಿದ್ದನ್ನು ನೋಡಿಲ್ಲ. ಸೊ ಅವ್ರು ಏನೇನು ತೀರ್ಮಾನ, ಈಗ ಯಡಿಯೂರಪ್ಪನವರು ಅವರು ಅನೌನ್ಸ್ಮೆಂಟ್ ಮಾಡಿದ್ದೆ ನಾನು 1,60,000 ಕೋಟಿ ಏನೋ ಅಂತ ಹೇಳಿದ್ರು ಇವರು, ಯಾರು ನಿರ್ಮಲಾ ಸೀತಾರಾಮ್, ಅವ್ರದ್ದು ನಾನು ನೋಡಿಲ್ಲ, ಯಡಿಯೂರಪ್ಪನವ್ರದ್ದು ಇನ್ನೇನು ನಾನು ನೋಡಿಲ್ಲ. ಹಂಗೆ ಫಸ್ಟು ಏನು ಮಾತು ಕೊಟ್ಟಿದ್ದಾರೆ ಜನರಿಗೆ, ಆ ಜನರಿಗೆ ಮಾತನ್ನು ಉಳಿಸ್ಕೊಳ್ಳೋದು ನೋಡಲಿ. ಬರೀ ಎಮೋಷ್ನಲ್ ಆಗಿ ಈ ರಾಜ್ಯನ ಈ ದೇಶನ ತೆಗೆದುಕೊಂಡು ಹೋಗೋದನ್ನ ಬಿಟ್ಟು ಕಾರ್ಯರೂಪಕ್ಕೆ ಜನರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ, ಇಡೀ ದೇಶದಲ್ಲಿ ಟ್ರೈನನ್ನು ಕನ್ನಡಿಗರಿಗೆ ದುಡ್ಡು ಕಟ್ಟಕ್ಕೆ ಏನಾಗಿತ್ತು ಇವ್ರಿಗೆ, ಯಡಿಯೂರಪ್ಪನವ್ರಿಗೆ ಏನಾಗಿತ್ತು ಕನ್ನಡಿಗರನ್ನ ಕರ್ಕೊಂಡು ಬರೋಕ್ಕೆ, ಇನ್ನು ಯಾವ ರೀತಿ ಪಾಪ ಅವರೆಲ್ಲ ಸಾಯ್ತಾ ಇದ್ದಾರೆ ಅಂತೇಳಿ ನನಗೆ ಗೊತ್ತಿದೆ. ದಿನ ಎಷ್ಟು ಫೋನನ್ನು ಮಾಡ್ತಾ ಇದ್ದಾರೆ ಅಂತ, ಇಲ್ಲಿಂದ ಹೊರಗಡೆ ಕಳ್ಸೋಕ್ಕೂ ಇಲ್ಲ, ಇಲ್ಲ ಹೊರಗಡೆಯಿಂದ ಇಲ್ಲಿ ಕರ್ಕೊಂಡು ಬರೋಕ್ಕೂ ಕೂಡ ಇನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ. ಫಸ್ಟು ಈ ಕೆಲಸ ಮಾಡಲಿ, ಆಮೇಲೆ ನಾವು ಕೂತ್ಕೊಂಡು ಈ ಸಾಯಂಕಾಲ ಯಾವ ರೀತಿ ಪ್ಯಾಕೇಜನ್ನು ಮಾಡ್ತಾರೆ, ಯಾವ ರೀತಿ ಸಹಾಯ ಮಾಡ್ತಾರೆ, ಏನು ಗೈಡ್ಲೈನ್ ಮಾಡ್ತಾರೆ, ಅದಾದ ಮೇಲೆ ಖಂಡಿತ ನಾವು ಇನ್ನೂ ಉತ್ತರ ಕೊಡ್ತೇವೆ. ಬಟ್ ನಮಗೆ ಇದು ಬರೀ ಈ ದೇಶವನ್ನು ಭಾವನಾತ್ಮಕವಾಗಿ ಕರ್ಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಹೊರತು ಜನರಿಗೆ ಒಳ್ಳೇದು ಮಾಡಲಿಕ್ಕೆ ನನಗೇನು ಕಾಣ್ತಾ ಇಲ್ಲ. ಸಿ ಪವರ್ ಹೈಕು ನಾನು ಎಲ್ಲ ಕಡೆನೂ ನನ್ನ ಬಿಲ್ಗಳನ್ನೆಲ್ಲ ತರಿಸ್ತಾ ಇದ್ದೀನಿ, ನನ್ನ ಮನೇದು ತರಿಸಿದ್ದೀನಿ, ಎಲ್ಲ ಡಬಲ್ 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 ಆಗಿದೆ, ಸ್ಲ್ಯಾಬ್ಗಳೆಲ್ಲ ಜಾಸ್ತಿ ಆಗಿದೆ. ಸೊ ಅವರು ನಾನು ಆಫೀಸರ್ಸ್ ಹತ್ರ ಚೆಕ್ ಮಾಡಿದೆ, ನಾನು ಬೆಸ್ಕಾಮ್ MD ಹತ್ರ ನಾನು ಮಾತಾಡಿದೆ, ಕೆಲವು ಆಫೀಸರ್ಸ್ನು ಕೂಡ ಮಾತಾಡಿದೆ, ಭಾಳ ದೊಡ್ಡ ಬಡ್ಡಿ ಕ್ಯಾಲ್ಕುಲೇಷನಲ್ಲಿ ಬೇಕಾದಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕಂಪ್ಲೀಟ್ ಒಂದು ರೀಎಕ್ಸಾಮಿನ್ ಮಾಡ್ತಾ ಇದ್ದೀನಿ ಅದನ್ನು, ಯಾಕೆ ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದವನು, KRC ನಾರ್ಮ್ಸ್ ಆಗಿದೆ ಏನಾಗಿದೆ. ಬಟ್ ಗೌರ್ಮೆಂಟು ಒಂದು ರೀತಿ ಅನೌನ್ಸ್ಮೆಂಟ್ ಮಾಡಿದೆ, ಅದರ ವಿರುದ್ಧವಾಗಿ ಎಸ್ಕಾಮ್ಸ್ ಎಲ್ಲ ನಡ್ಕೊಳ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ನಂದು ಒಂದು ಸಂಪೂರ್ಣವಾದಂಥ ಡೀಟೇಲ್ ನಿಮಗೆ ಪ್ರೆಸ್ ಮಾಡ್ತೀನಿ.